ಮಕ್ಕಳನ್ನು ನೋಡಿದಾಗ, ಈಗ ಕಾಲೇಜಿಗೆ ಹೋಗ್ತಾ ಇರುವಂತಹ ಹುಡುಗರನ್ನು ನೋಡಿದಾಗ, ಅಥವಾ ಯುವಜನರನ್ನು ನೋಡಿದಾಗ ನಿಮ್ಗೆ ಈಗ ಏನನ್ಸುತ್ತೆ? ಐ ಥಿಂಕ್ ದೇ ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಅನ್ಸುತ್ತೆ ಒಂದೊಂದ್ಸಾರಿ. ಆದರೆ ಇವರು ಈ ತರ ಮತೀಯವಾದ ಇವನ್ನೆಲ್ಲ ಈ ತರ ಮುಂದೆ ಹಾಕಿ ಗಲಾಟೆ ಮಾಡ್ತಾ ಇರೋದು ನೋಡಿದ್ರೆ ಒಂದೊಂದ್ಸಾರಿ ಇವರಿಗೆಲ್ಲ ಭವಿಷ್ಯ ಇದೆಯಾ? ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಈ ಪ್ರಪಂಚದಲ್ಲಿ? ಸಿ, ಅರ್ಥ ಏನಾದ್ರು ಇದೆಯೇನ್ರಿ ಇವರಿಗೆ? ಕೊಲ್ಲೋದು ಆ ಮನಸ್ಸು, ಆ ಮನಸ್ಥಿತಿ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಸೇಮ್. ಅಲ್ಲಿಗೆ ಕ್ರಿಯೇಟಿವಿಸಮ್ ಹೋದಂಗೆ ಲೆಕ್ಕ. ಇವ್ರನ್ನ ನೆನೆಸ್ಕೊಂಡಾಗ ಮಾತ್ರ ನಮ್ಮ ಯಂಗ್ಸ್ಟರ್ಸು ಹೇಗೆ ಈ ಚಾಲೆಂಜನ್ನು ಫೇಸ್ ಮಾಡ್ತಾರೆ ಅಂತ ಯೋಚನೆ ಆಗುತ್ತೆ ಅಷ್ಟೇ.